ಹುಮ್ರಾಬಾದ್ ಪಕ್ಷ ರಾಜಕೀಯ ಚುನಾವಣೆಗೆ ಸೀಮಿತಗೊಳಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮೀಣ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದು ಶಾಸಕರಾದ ರಾಜಶೇಖರ್ ಪಾಟೀಲ್ ಅವರು ಕಾಂಗ್ರೆಸ್ ಬೆಂಬಲಿತ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಲಹೆ ನೀಡಿದರು. ಕ್ಷೇತ್ರದಾದ್ಯಂತ ಕೈಗೊಂಡ ಅಭಿವೃದ್ಧಿ ಕಾರ್ಯ ಗಮನದಲ್ಲಿರಿಸಿಕೊಂಡು ಮತದಾರರು ಕಾಂಗ್ರೆಸ್ ಬೆಂಬಲಿತರನ್ನೇ ಆಯ್ಕೆ ಮಾಡಿದ್ದಾರೆ. ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಆದ್ಯತೆ ಮೇರೆಗೆ ಅನುದಾನ ನೀಡಬೇಕಾಗುತ್ತದೆ, ಭವಿಷ್ಯದಲ್ಲೂ ನೀಡಲಾಗುವುದು ಎಂದು ಶಾಸಕ ರಾಜಶೇಖರ್ ಪಾಟೀಲ್ ಅವರು ಭರವಸೆ ನೀಡಿದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಹುಮ್ನಾಬಾದ್. ಈಗಾಗಲೇ ಚುನಾವಣೆ ಫಲಿತಾಂಶ ಬಂದಿದೆ. ನನ್ನ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 34 ಗ್ರಾಮ ಪಂಚಾಯತ್ಗಳು ಇದೆ. ಈಗಾಗಲೇ 34 ಗ್ರಾಮ ಪಂಚಾಯತ್ನಲ್ಲಿ ಸುಮಾರು 10-15 ಘೋಷಣೆ ಆಗಿದೆ. ಇವತ್ತು ಅದರಲ್ಲಿ 15 ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇ ಸಾಕಷ್ಟು ಜನ ಗೆದ್ದಿದ್ದಾರೆ. ಇವತ್ತು ತಾವೇ ನೋಡ್ತಾ ಇದ್ರಿ, ನಮ್ಮ ಮನೆ ಹತ್ರ ನೂರಾರು ಜನ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ನೂತನವಾಗಿ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಇವತ್ತು ಇಲ್ಲಿ ಮನೆಗೆ ಬಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕ್ಷೇತ್ರದ ಶಾಸಕರಾಗಿ ಈಗ ಗ್ರಾಮ ಪಂಚಾಯತ್ನಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲರಿಗೆ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಹೇಳ್ತೀನಿ. ಇದು ಚುನಾವಣೆ ಮುಗಿದಿದೆ, ಈಗ ಗ್ರಾಮ ಪಂಚಾಯತ್ ಇದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲರೂ ನಮ್ಮವರೇ. ಚುನಾವಣೆ ಮುಗೀತು, ಈಗ ಯಾವುದೇ ಪಕ್ಷ ಮತ ಭೇದ ಎಲ್ಲರೂ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಆಯಾ ಗ್ರಾಮ ಪಂಚಾಯತ್ನಲ್ಲಿ ಒಳ್ಳೆ ಸಂದೇಶ ಕೊಡಬೇಕು. ಇದು ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರುತ್ತೆ, ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಇರುತ್ತೆ, ಅದೊಂದು ಚುನಾವಣೆ ಬೇರೆ. ಅದಕ್ಕೆ ನಾನೀಗ ಎಲ್ಲಾ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರಲ್ಲಿ ತಮ್ಮ ಮೂಲಕ ವಿನಂತಿ ಮಾಡೋದೇನೆಂದ್ರೆ ಚುನಾವಣೆ ಒಂದು ಸ್ಪರ್ಧೆ ಆಗಿರಬೇಕು. ಇವತ್ತು ಸೋಲು ಗೆಲುವು ಇದ್ದಿದ್ದೇ ಇದೆ. ಇವತ್ತು ಯಾರು ಸೋತರು ಯಾರು ಗೆದ್ದರು ಎಲ್ಲರೂ ಸೇರಿ ಆಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡಬೇಕು. ನನ್ನ ಸಂಪೂರ್ಣವಾದಂತಹ ಬೆಂಬಲ ಇದೆ ಮತ್ತು ನನ್ನ ಪರವಾಗಿ ಕೂಡ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಏನು ಗೆದ್ದಿದ್ದಾರೆ ಕೆಲವೇ ಒಂದು ವೀಕ್ ಒಳಗಡೆ ಅವರಿಗೆಲ್ಲ ಹುಮ್ನಾಬಾದ್ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನಾನು ಮಾಡ್ತೀನಿ.